ನಮಸ್ಕಾರ ಗುಡ್ ಮಾರ್ನಿಂಗ್ 30 ನಿಮಿಷ 30 ಸುದ್ದಿಗೆ ಸ್ವಾಗತ ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ 30 ನಿಮಿಷ 30 ಸುದ್ದಿಯಲ್ಲಿ ನಿನ್ನೆ ಆಗಿರುವಂತದ್ದು ಇವತ್ತು ಆಗಬಹುದಾದಂತ ಪ್ರಮುಖ ಬೆಳವಣಿಗೆಗಳ ಸುದ್ದಿಗಳನ್ನು ಒಂದೊಂದಾಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ನೋಡ್ತಾ ಹೋಗೋಣ ಬಹುದಿನಗಳ ವಿಪಕ್ಷ ನಾಯಕನ ಆಯ್ಕೆ ಗೊಂದಲಕ್ಕೆ ಇಂದು ತೆರೆ ಬೀಳುವಂತ ಸಾಧ್ಯತೆ ಇದೆ ಇಂದು ಬಿಜೆಪಿ ಹೈಕಮಾಂಡ್ ವಿಪಕ್ಷ ನಾಯಕ ಹಾಗೂ ಉಪನಾಯಕ ಸ್ಥಾನಕ್ಕೆ ಆಯ್ಕೆ ಮಾಡಲಿದೆ ಅಂತ ಹೇಳಲಾಗ್ತಿದೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ದೆಹಲಿಗೆ ತೆರಳ್ತಾ ಇದ್ದರು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಜೊತೆ ಚರ್ಚೆಯನ್ನು ನಡೆಸಲಿದ್ದಾರೆ ದೆಹಲಿ ಸಭೆ ನಂತರ ವಿಪಕ್ಷ ನಾಯಕನ ಹೆಸರು ಘೋಷಣೆ ಆಗಲಿದೆ ಅಂತ ಹೇಳಲಾಗ್ತಿದೆ ಬಹುತೇಕ ವಿಪಕ್ಷ ನಾಯಕನಾಗಿ ಬಸವರಾಜ ಬೊಮ್ಮಾಯಿ ಅವರು ಆಯ್ಕೆ ಆಗುವಂತ ಖಚಿತ ಆಗಿದೆ ಇನ್ನು ಉಪನಾಯಕನಾಗಿ ಆರ್ ಅಶೋಕ್ ಅವರನ್ನ ಆಯ್ಕೆ ಮಾಡುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ ಖಂಡಿತ ನಾಳೆ ಸಾಯಂಕಾಲ ಗೊತ್ತಾಗುತ್ತೆ ಮೇಲ್ಮನೆ ವಿಪಕ್ಷ ಸ್ಥಾನಕ್ಕೂ ಹಿಂದೆ ಆಯ್ಕೆ ಮಾಡುವಂತ ಸಾಧ್ಯತೆ ಇದೆ ಮೇಲ್ಮನೆ ವಿಪಕ್ಷ ಸ್ಥಾನಕ್ಕೆ ಕುರುಬ ಸಮುದಾಯದ ರಘುನಾಥ್ ರಾವ್ ಮಲ್ಕಾಪುರೆ ಆಯ್ಕೆ ಆಗುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ ರೆಸ್ನಲ್ಲಿ ಹಿರಿಯ ಪರಿಷತ್ ಸದಸ್ಯ ಕೋಟಾ ಶ್ರೀನಿವಾಸ್ ಪೂಜಾರಿ ಚಲವಾದಿ ನಾರಾಯಣ ಸ್ವಾಮಿ ಹೆಸರು ಚರ್ಚೆಗೆ ಬಂದಿದೆ ಕೇಂದ್ರ ಸಚಿವ ಸಂಪುಟ ಪುನಾರಚನೆ ಆಗ್ತಾ ಇದೆ ಈ ವೇಳೆ ಕರ್ನಾಟಕದ ಒಬ್ಬರನ್ನ ಸೇರ್ಪಡೆ ಮಾಡಿಕೊಳ್ತಾ ಇದ್ದಾರೆ ಎಂಬ ಸುದ್ದಿ ಕೂಡ ಇದೆ ಶಿವಮೊಗ್ಗ ಸಂಸದ ಬಿವೈ ರಾಘವೇಂದ್ರಗೆ ಚಾನ್ಸ್ ಸಿಗುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದ್ದು ಈಗಾಗಲೇ ಯಡಿಯೂರಪ್ಪ ಅವರನ್ನ ಕಡೆಗಣಿಸಿದ್ದಕ್ಕೆ ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ಸೋಲಾಗಿದೆ ಎಂಬ ಆರೋಪ ಇದೆ ಅಲ್ಲದೆ ಮುಂಬರುವಂತ ಲೋಕಸಭೆ ಚುನಾವಣೆಯಲ್ಲಿ ಸೋಲುವಂತ ಭೀತಿ ಎದುರಾಗಿದೆ ಈಗ ಆಗಿರುವಂತ ತಪ್ಪಿಗೆ ಮುಲಾಮು ಹಚ್ಚುವಂತ ಸಲುವಾಗಿ ಬಿಎಸ್ವೈ ಅವರ ಮಗನನ್ನ ಕೇಂದ್ರ ಕ್ಯಾಬಿನೆಟ್ಗೆ ಸೇರ್ಪಡೆ ಮಾಡಿಕೊಳ್ತಾ ಇದ್ದಾರೆ ಅಂತ ಹೇಳಲಾಗ್ತದೆ ಈ ನಡುವೆ ಸಂಸದ ಪಿಸಿ ಮೋಹನ್ ಅವರ ಹೆಸರು ಕೂಡ ಕೇಳಿ ಬಂದಿದೆ ನಾಳೆಯಿಂದ ವಿಧಾನಮಂಡಲ ಅಧಿವೇಶನ ಪ್ರಾರಂಭವಾಗಲಿದೆ ಮೊದಲ ದಿನ ಜಂಟಿ ಕಲಾಪದಲ್ಲಿ ಗವರ್ನರ್ ತಾವತ್ ಚಂದ್ ಗೆಹ್ಲೋಟ್ ಭಾಷಣವನ್ನು ಮಾಡಲಿದ್ದಾರೆ ಬಳಿಕ ಜುಲೈ 4ರಂದು ಸರ್ಕಾರಿ ಕಾರ್ಯಕಲಾಪಗಳು ಪ್ರಾರಂಭವಾಗುತ್ತೆ ಜುಲೈ 7ರಂದು ಸಿಎಂ ಸಿದ್ದರಾಮಯ್ಯ ಅವರಿಂದ ಸಾರ್ವಕಾಲಿಕ ದಾಖಲೆಯ 14ನೇ ಬಜೆಟ್ ಮಂಡನೆ ಆಗಲಿದೆ ಈ ಬಾರಿಯ ಬಜೆಟ್ 3.35 ಲಕ್ಷ ಕೋಟಿಗೆ ಹೆಚ್ಚಾಗುವಂತ ನಿರೀಕ್ಷೆ ಇದೆ ಬಜೆಟ್ ಮೇಲಿನ ಸಾಮಾನ್ಯ ಚರ್ಚೆ ಬಳಿಕ ಅನುದಾನದ ಬೇಡಿಕೆಗಳನ್ನು ಅಂಗೀಕರಿಸಲಾಗುತ್ತೆ ಜುಲೈ 3ರಿಂದ ಬಜೆಟ್ ಅಧಿವೇಶನ ಹಿನ್ನೆಲೆಯಲ್ಲಿ ವಿಧಾನಸೌಧ ಸುತ್ತಮುತ್ತ ನಿಷೇಧಾಜ್ಞೆ ಜಾರಿಗೊಳಿಸುವಂತೆ ನಗರ ಪೊಲೀಸ್ ಆಯುಕ್ತರಾಗಿರುವಂತಹ ಬಿ ದಯಾನಂದ್ ಆದೇಶವನ್ನು ಹೊರಡಿಸಿದ್ದಾರೆ ಜುಲೈ 3ರಿಂದ 11ರವರೆಗೆ ವಿಧಾನಸೌಧ ಸುತ್ತಮುತ್ತ 2 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆ ಜಾರಿಗೊಳಿಸಲಾಗಿದೆ ಅಧಿವೇಶನದ ಸಮಯದಲ್ಲಿ ವಿಧಾನಸೌಧಕ್ಕೆ ವಿವಿಧ ಸಂಘಟನೆಗಳಿಂದ ಮುತ್ತಿಗೆ ಹಾಕುವಂತ ಸಾಧ್ಯತೆ ಇದೆ ಫ್ರೀಡಂ ಪಾರ್ಕ್ ಹೊರತುಪಡಿಸಿ ಬೇರೆಡೆ ಪ್ರತಿಭಟನೆ ಮಾಡುವಂತಿಲ್ಲ ನಿಷೇಧಾಜ್ಞೆ ಉಲ್ಲಂಘನೆ ಮಾಡಿದರೆ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ನಗರ ಪೊಲೀಸ್ ಆಯುಕ್ತರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಅನ್ನಭಾಗ್ಯದ 5 ಕೆಜಿ ಅಕ್ಕಿ ಸಿಗ್ತಿಲ್ಲ ಅಕ್ಕಿ ಸಿಗುತ್ತೆ ಅಂತ ನ್ಯಾಯಬೆಲೆ ಅಂಗಡಿಗೆ ಹೋಗಬೇಡಿ ಯಾಕಂದ್ರೆ ಪ್ರತಿ ತಿಂಗಳು ರೇಷನ್ ಅಂಗಡಿಗೆ ಅಕ್ಕಿ ಬರುವಂಥದ್ದೇ 10ನೇ ತಾರೀಕಿನ ನಂತರ ಬಹುತೇಕ ಎಲ್ಲ ನ್ಯಾಯಬೆಲೆ ಅಂಗಡಿಗಳಲ್ಲಿ ಅಕ್ಕಿ ಇಲ್ಲ 5 ಕೆಜಿಯ ಅಕ್ಕಿಯ 170 ರೂಪಾಯಿ ದುಡ್ಡನ್ನು ಕಾರ್ಡ್ದಾರರ ಅಕೌಂಟ್ಗೆ ಹಾಕಲಿಕ್ಕೆ ಇನ್ನು ಸುಮಾರು 15 ದಿನ ಆಗಬಹುದು ಅಕ್ಕಿ ಕೊಡುವಂಥದ್ದು ಹಾಗೂ ಹಾಗೆಯೇ ಅಕ್ಕಿಯ ಹಣ ಹಾಕುವಂಥದ್ದು ಕೂಡ 1 ವಾರದಿಂದ 10 ದಿನ ತಡವಾಗಲಿದೆ ಅಂತ ಸಿಎಂ ಸಿದ್ದರಾಮಯ್ಯ ಹಾಗೂ ಆಹಾರ ಸಚಿವ ಮುನಿಯಪ್ಪ ಅವರು ಹೇಳಿದ್ದಾರೆ ಮೋಸ್ಟ್ ಲೈಕ್ಲಿ 10ನೇ ತಾರೀಕು ಆದ್ಮೇಲೆ ಪ್ರಾರಂಭ ಮಾಡ್ತೀವಿ ಈ ತಿಂಗಳಲ್ಲಿ ಕೊಡ್ತೀವಿ ಈ ತಿಂಗಳಲ್ಲಿ ಈ ತಿಂಗಳು ಕೂಡ ಅನ್ನಭಾಗ್ಯ ಈ ತಿಂಗಳೇ ಜುಲೈ ತಿಂಗಳೇ ಮೋಸ್ಟ್ ಲೈಕ್ಲಿ 10ನೇ ತಾರೀಕು ಆದ್ಮೇಲೆ ಪ್ರಾರಂಭ ಮಾಡ್ತೀವಿ ಈ ತಿಂಗಳಲ್ಲಿ ಕೊಡ್ತೀವಿ ಈ ತಿಂಗಳಲ್ಲಿ ಈ ತಿಂಗಳು ಕೂಡ ಇನ್ನು ಈ ನಡುವೆ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಮಾತಾಡಿದ್ದು ಅಕ್ಕಿ ಹಾಗೂ ಹಣವನ್ನ ಈ ತಿಂಗಳಲ್ಲ ಮುಂದಿನ ತಿಂಗಳು ಕೊಡ್ತೀವಿ ಅಂತ ಈ ಹಿಂದೆನೂ ಕೂಡ ಹಿಂಗೆ ಹೇಳಿಕೆ ಕೊಟ್ಟು ಎಡವಟ್ಟನ್ನ ಮಾಡಿದರು ಈಗ ಮತ್ತೊಮ್ಮೆ ಮಾಡಿದ್ದಾರೆ ಇಲ್ಲಿಗೆ ಕ್ಲೋಸ್ ಆಗಬೇಕು ಗ್ಯಾರಂಟಿ ಸ್ಕೀಮ್ ಅದು ಅನೌನ್ಸ್ ಮಾಡಿದ್ವಿ ಇನ್ನು ಬಿಲ್ ಕೊಡ್ತಾರೆ ಅದು ಪ್ರತಿ 30 ದಿವಸಕ್ಕೆ ಕೊಡುವಂತ ವಾಡಿಕೆ ಅದು ಅದರಲ್ಲಿ ಏನ ವಿಶೇಷ ಏನಿಲ್ಲ ಅದು ಸಿಸ್ಟಮ್ 5 ಕೆಜಿ ಅಂತಿ ಮುಂಚೆಯಿಂದ ಕೊಡ್ತಾರೆ ಅದ್ರ ನಿರಂತರವಾಗಿ ನಡೀತಾರೆ ಅದಕ್ಕೆ ಅದಕ್ಕೇನು ಡಿಸ್ಟರ್ಬೆನ್ಸ್ ಆಗೋದು ಪ್ರಶ್ನೆ ಇಲ್ಲ ನಿರಂತರವಾಗಿ ನಡೆಯುವಂತ ಒಂದು ಸಿಸ್ಟಮ್ ಅದು ಇದೇ ತಿಂಗಳದೇನೆ ಮುಂದಿನ ತಿಂಗಳು ದುಡ್ಡು ಕೊಡ್ತಾರೆ ಲೆಕ್ಕ ಇದೇ ತಿಂಗಳದು ಯಾವ್ದ ಜೂನ್ ಅನ್ನಭಾಗ್ಯ ಅಕ್ಕಿ ಬದಲು ಹಣ ನೀಡುವಂತ ವಿಚಾರವಾಗಿ ಡಿಕೆ ಶಿವಕುಮಾರ್ ಹೇಳಿಕೆಯನ್ನು ನೀಡಿದ್ದಾರೆ ನಾವು ನುಡಿದಂತೆ ನಡೆಯುತ್ತೇವೆ ಅಕ್ಕಿ ಸಿಗೋವರೆಗೂ ಹಣವನ್ನು ಹಾಕುತ್ತೇವೆ ಮೊದಲ ಹಣ ಹಾಕಿ ಅಂದು ಇವಾಗ 10 ಕೆಜಿ ಅಕ್ಕಿನೇ ಕೊಡಿ ಅನ್ನುವಂಥದ್ದು ಬಿಜೆಪಿ ನಾಯಕರದ್ದು ಡಬಲ್ ಸ್ಟ್ಯಾಂಡರ್ಡ್ ಅನ್ನುವಂಥದ್ದು ಗೊತ್ತಾಗುತ್ತೆ ಅಂತ ವಾಗ್ದಾಳಿ ಮಾಡಿದರು ಗೋದಾಮುಗಳಲ್ಲಿ ಅಕ್ಕಿ ಕೊಳಿತಾ ಇದೆ
ಅಕ್ಕಿ ಹಾಳಾದರೂ ಪರವಾಗಿಲ್ಲ, ಬಡವರಿಗೆ ಅಕ್ಕಿ ಕೊಡಬಾರದು, ನಮ್ಮ ಸರ್ಕಾರಕ್ಕೆ ಒಳ್ಳೆಯ ಹೆಸರು ಬರಬಾರದು ಎಂಬುದು ಬಿಜೆಪಿ ನಾಯಕರ ಉದ್ದೇಶ ಅಂತ ಕಿಡಿಕಾರಿದರು. ಬಡವರ ಮೇಲೆ ಯಾವ ರೀತಿ ಬಿಜೆಪಿ ಸರ್ಕಾರ ಗದಾ ಪ್ರಭಾವ ಮಾಡ್ತಾ ಇದೆ, ಬಡವರಿಗೆ ಅಕ್ಕಿ ಕೊಡತಲ್ಲ ರಾಜಕಾರಣ ಮಾಡ್ತಾ ಇದೆ, ನಮ್ಮ ಗೋಡನ್ಗಳಲ್ಲಿ ಕರ್ನಾಟಕದಲ್ಲಿ ಇರುವಂತಹ ಎಫ್ಸಿ ಗೋಡನ್ನಲ್ಲಿ ಎಲ್ಲ ಹುಳ ಹಿಡಿತಾ ಇದೆ, ಹುಳ ಹಿಡಿತಾ ಇದೆ. ಅದು ಅವ್ರಿಗೆ ಹುಳ ಹಿಡಿದ್ರು ಪರವಾಗಿಲ್ಲ, ಅಕ್ಕಿ ಮಾತ್ರ ಕಾಂಗ್ರೆಸ್ ಒಳ್ಳೆಯ ಬಂದ್ಬಿಡ್ತದೆ ಅಂತೇಳಿ ಅವರು ಅಕ್ಕಿ ಕೊಡ್ತಾ ಇಲ್ಲ. ಅವ್ರು ಕೊಡದೆ ಹೋದರೂ ಚಿಂತೆ ಇಲ್ಲ. ನಾವಂತೂ ಮುಂದಕ್ಕೆ ಪ್ಲಾನ್ ಹಾಕೊಂಡಿದ್ದೀವಿ, ಲಾಂಗ್ ಟರ್ಮ್ ಏನು ಬೇಕೋ ನಾವು ವ್ಯವಸ್ಥೆ ಮಾಡ್ತೀವಿ. ಸದ್ಯಕ್ಕೆ ಬೇಕಾದ್ರೆ ಒಂದು ತಿಂಗಳು ಎರಡು ತಿಂಗಳು ಬೇಕಾದ್ರೆ ಖರೀದಿ ಮಾಡಿ ತಂದು ಕೊಟ್ಬಿಡ್ಬೋದಾಯ್ತು. ಅದು ಅವ್ರಿಗೆ ಹೇಳೋದು, ನಾವು ನಮಗೆ ಕಂಟಿನ್ಯೂಸ್ ಸಪ್ಲೈ ಬೇಕು, ನಾವೇನು ಪ್ರೈಸ್ ಫಿಕ್ಸ್. ನೀವು ಕಾಂಗ್ರೆಸ್ ಗ್ಯಾರಂಟಿ ವಿಫಲ ಅನ್ನುವಂಥ ಬಿಜೆಪಿ ಆರೋಪಗಳಿಗೆ ಸಚಿವ ಈಶ್ವರ್ ಖಂಡ್ರೆ ಟಾಂಗ್ ಕೊಟ್ಟಿದ್ದಾರೆ. ಬಿಜೆಪಿಗರಿಗೆ ಏನು ಕೆಲಸವಿಲ್ಲದೆ ಆರೋಪ ಮಾಡ್ತಿದ್ದಾರೆ. ಕೇಂದ್ರ ಸರ್ಕಾರ 15 ಲಕ್ಷ ಕೊಟ್ರ, ಈವರೆಗೂ ಯಾವುದೇ ಭರವಸೆ ಈಡೇರಿಸಿಲ್ಲ ಅಂತ ಈಶ್ವರ್ ಖಂಡ್ರೆ ಕಿಡಿಕಾರಿದರು. ನೋಡಿ, ಬಿಜೆಪಿಯವರಿಗೆ ಏನು ಕೆಲಸ ಇಲ್ಲ, ಕೆಲಸ ಇಲ್ಲದಕ್ಕೆ ಇಲ್ಲ ಸಲ್ಲದ ಆರೋಪಗಳು ಮಾಡ್ತಾ ಇದ್ದಾರೆ. ಅವರಂತೂ ಒಂದೇ ಒಂದು ಭರವಸೆ ಈಡೇರಿಸಿಲ್ಲ. ಮಾಡಿದ್ರ 15 ಲಕ್ಷ ಕೊಟ್ರ, 2 ಕೋಟಿ ಉದ್ಯೋಗ ಕೊಟ್ರ, ಇವತ್ತು ಮನೆ ಕೊಟ್ರ ಪ್ರತಿಯೊಬ್ಬರಿಗೂ, ಸೂರ್ಯದವ್ರಿಗೆ ಸೂರು ಅಂತ ಹೇಳಿದ್ರು, ರೈತರ ಆದಾಯ ದುಪ್ಪಟ್ಟು ಮಾಡಿದ್ರ, ಒಂದೇ ಒಂದು ಭರವಸೆ ಈಡೇರಿಸಿಲ್ಲ. ನಾವು ಕೊಡ್ತಾ ಇದ್ರೆ ಅವ್ರಿಗೆ ಯಾಕೆ ಕೊಟ್ಟೆಗಿಚ್ಚು? ತಮಿಳುನಾಡಿಗೆ ನಿಗದಿಯಂತೆ ಕಾವೇರಿ ನೀರು ಬಿಡದ ವಿಚಾರಕ್ಕೆ ಕುರಿತು ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ನೀಡಿದ್ದು, ನಮಗೆ ಜಗಳ ಆಡ್ಲಿಕ್ಕೆ ಇಷ್ಟ ಇಲ್ಲ, ಕುಳಿತು ಬಗೆಹರಿಸಿಕೊಳ್ಳೋಣ ಅಂತ ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ಧ ಡಿಕೆ ಶಿವಕುಮಾರ್ ವಾಗ್ದಾಳಿಯನ್ನು ನಡೆಸಿದರು. ಏಕರೂಪ ನಾಗರಿಕ ಕಾಯ್ದೆ ಜಾರಿ ವಿಚಾರ ಕುರಿತು ಡಿಕೆ ಮಾತನಾಡಿದ್ದು, ನಮ್ಮ ರಾಷ್ಟ್ರೀಯ ನಾಯಕರು ನಿರ್ಧಾರ ತಿಳಿಸ್ತಾರೆ, ಈಗಲೂ ನಾವೆಲ್ಲ ಬದುಕ್ತಾ ಇದ್ದೇವೆ, ನಮ್ಮ ಪಾರ್ಟಿ ನಿರ್ಧಾರ ಹೇಳುತ್ತೆ ಅಂತ ಹೇಳಿದರು. ಜಗಳ ಮಾಡಕ್ಕೆ ಇಷ್ಟ ಇಲ್ಲ, ತಮಿಳ್ನಾಡು ಹತ್ರ ನಾವು ಜಗಳ ಮಾಡಕ್ಕೆ ಇಷ್ಟ ಇಲ್ಲ. ಅವರು ಸುಪ್ರೀಂ ಕೋರ್ಟ್ ಒಂದು ಆರ್ಡರ್ ಮಾಡಿದ್ದಾರೆ, ಈ ಕೋಲಾರು ಇಟ್ಟು ಕಡೆ ನೀರಿಗೆ ಒಂದು ಆರ್ಡರ್ ಮಾಡಿದ್ದಾರೆ ಸುಪ್ರೀಂ ಕೋರ್ಟ್. ಎಷ್ಟೋ ಒಳಗಡೆ ನೀವೊಂದು ನೋಟಿಫಿಕೇಶನ್ ಮಾಡಬೇಕು ಅಂತ ನಾವು ಅದನ್ನು, ಅವ್ರ ವಾಸ್ತಂಶ ಪಾಪ ಅವ್ರಿಗೆ ಗೊತ್ತಿಲ್ಲ ಅಂತ ಕಾಣ್ತದೆ, ಯಾವ ನೀರು ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಅದಕ್ಕೆ ಕೆಲವರೆಲ್ಲ ಈಗ ನಾವು ನಿಮ್ಗೆ ಗೊತ್ತಿದೆಯಲ್ಲ, ಕೋಲಾರಲ್ಲೆಲ್ಲ ಕೆರೆಗಳ ನೀರು ತುಂಬಿಸಿರೋದು, ಕ್ಲೀನ್ ಮಾಡಿರೋದು, ಇದ್ರ ನೀರು ಅಂತ ಹೇಳಿ, ಮತ್ತು ಬೇರೆ ಯಾವುದೇ ಏಕರೂಪ ನಾಗರಿಕತೆ ವಿಚಾರದಲ್ಲಿ ನಮ್ಮ ರಾಷ್ಟ್ರೀಯ ಪಕ್ಷ ಅದ್ರ ಬಗ್ಗೆ ಅಭಿಪ್ರಾಯವನ್ನು ತಿಳಿಸ್ತದೆ. ಈಗೆಲ್ಲ ನಾವೆಲ್ಲ ಬದುಕ್ತಾ ಇದ್ದೀವಿ, ನಮ್ಮ ಸೆಂಟ್ರಲ್ ಪಾರ್ಟಿ ಅದ್ರ ಬಗ್ಗೆ ಸ್ಟ್ಯಾಂಡು ಕ್ಲಿಯರ್ ಆಗಿ. ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳ ಜಟಾಪಟಿ ನಡುವೆ ಬಿಜೆಪಿಯ ಶಿಸ್ತು ಸಮಿತಿ ನೋಟಿಸ್ ಬಗ್ಗೆ ಭಾರಿ ಚರ್ಚೆ ಆಗ್ತಾ ಇದೆ. ಈ ಸಂಬಂಧ ಹೆಸರು ಬರೆದು ಟಾಂಗ್ ಕೊಟ್ಟಂತ ಕಾಂಗ್ರೆಸ್ಗೆ ಶಾಸಕ ಬಸನಗೌಡ ಪಾಟೀಲ್ 14 ತಿರುಗೇಟನ್ನು ನೀಡಿದ್ದಾರೆ. ಹೌದು, ಶಿಸ್ತು ಕ್ರಮದ ಕುರಿತು ಬರೆಯುತ್ತಾ ಪ್ರತಾಪ್ ಸಿಂಹ ಅವರನ್ನ ಟ್ಯಾಗ್ ಮಾಡಿ 14ರನ್ನ ಟ್ಯಾಗ್ ಮಾಡದೆ ಕಾಂಗ್ರೆಸ್ ಟ್ವೀಟ್ ಮಾಡಿತ್ತು. ಆ ಟ್ವೀಟ್ಗೆ ರೀಟ್ವೀಟ್ ಮಾಡಿರುವಂತ 14, ನನ್ನನ್ನು ಟ್ಯಾಗ್ ಮಾಡಿದ್ರೆ ಜಾಡಿಸ್ತೀನಿ ಅಂತ ಹೆಸರು ಬರೆಯದೆ ತಪ್ಪಿಸಿಕೊಳ್ಳುವಂತ ಪ್ರಯತ್ನ ಮಾಡಬೇಡಿ ಅಂತ ಕಿಡಿಕಾರಿದ್ದಾರೆ. ಕಲಬುರಗಿಯ ಚಿಂಚೋಳಿ ಪಟ್ಟಣದಲ್ಲಿ ಶಾಸಕ ಡಾಕ್ಟರ್ ಅವಿನಾಶ್ ಜಾಧವ್ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿ ನಡೆದಿದೆ. ಚಿಂಚೋಳಿಯ ಆದರ್ಶ ವಿದ್ಯಾಲಯದಲ್ಲಿ ನಡೆದಂಥ ವನಮಹೋತ್ಸವದಲ್ಲಿ ಕಾಂಗ್ರೆಸ್ ಮುಖಂಡ ಲಕ್ಷ್ಮಣ್ ಆವಂಟಿ ಜೊತೆ ಮಾತಿಗೆ ಮಾತು ಬೆಳೆದಿದೆ. ಸಿಎಂ ಮಂತ್ರಿ ಯಾರೇ ಇರಲಿ, ಚಿಂಚೋಳಿಗೆ ನಾನೇ ಸಿಎಂ, ನಾನೇ ಮಂತ್ರಿ, ನಾನು ಹೇಳಿದ್ದೇ ನಡೆಯಬೇಕು ಅಂತ ಶಾಸಕ ಡಾಕ್ಟರ್ ಜಾಧವ್ ಹೇಳಿದ್ದು, ಕಾರ್ಯಕರ್ತರ ಜೊತೆ ವಾಗ್ವಾದ ನಡೆಯಿತು. ಚಿಂಚೋಳಿ ಸಿಎಂ ಯಾರು? ನಾನು. ಮಾಜಿ ಸಿಎಂ ಬೊಮ್ಮಾಯಿ ಕ್ಷೇತ್ರದ ಶಿಗ್ಗಾವಿ ಪುರಸಭೆ ಅಧಿಕಾರಿಗಳ ದುರ್ವರ್ತನೆ ಮಿತಿಮೀರಿದೆ ಅಂತ. ಇಲ್ಲಿನ ಅಧಿಕಾರಿಗಳು ಕ್ಷೇತ್ರದ ಜನರ ಸಮಸ್ಯೆಗಳಿಗೆ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ, ಬೇಗ ಕೆಲಸ ಮಾಡಿಕೊಡ್ತಾ ಇಲ್ಲ. ಪುರಸಭೆಯಲ್ಲಿ ಕಳೆದ 10-15 ವರ್ಷದಿಂದ ಕಾರ್ಯನಿರ್ವಹಿಸ್ತಾ ಇರುವಂತಹ ಸಿಬ್ಬಂದಿಯನ್ನ ಬೇರೆಡೆಗೆ ವರ್ಗಾಯಿಸಿ ಅಂತ ಜಿಲ್ಲಾಧಿಕಾರಿ ರಘುನಂದನ್ ಮೂರ್ತಿಗೆ ಪುರಸಭೆಯ 16 ಸದಸ್ಯರು ಖುದ್ದು ದೂರನ್ನು ನೀಡಿದ್ದಾರೆ. ಅಲ್ಲದೆ 60 ಲಕ್ಷಕ್ಕಿಂತ ಹೆಚ್ಚು ಹಣವನ್ನು ಬಾಡಿಗೆದಾರರಿಂದ ವಸೂಲಿ ಮಾಡಿಲ್ಲ ಅಂತ ಪುರಸಭೆ ಸದಸ್ಯರು ದೂರನ್ನು ಕೊಟ್ಟಿದ್ದಾರೆ. ಸರಿಯಾಗಿ ಸ್ಪಂದನೆ ಮಾಡ್ತಿಲ್ಲ, ಸಾರ್ವಜನಿಕರ ಕೆಲಸ ವಿಳಂಬ ಆಗತ್ತೈತಿ. ಸಾರ್ವಜನಿಕರು ಭಾಳಷ್ಟು ಎಲ್ಲ ಸದಸ್ಯರಿಗೆ ದೂರು ಮಾಡಿದ್ರಿಂದ ದೂರು ಬಂದೈತಿ. ಆ ದೂರಿನ ಅನ್ವಯ ನಾವು ಇವತ್ತು ಎಲ್ಲ ಸದಸ್ಯರು ಸೈನ್ ಮಾಡಿ.
ಕುಡಿಯುವ ನೀರನ್ನ ಖರೀದಿಸಿದ್ದಾಯಿತು, ಈಗ ಬೆಳೆ ರಕ್ಷಣೆಗೂ ನೀರು ಖರೀದಿ ಮಾಡುವಂತ ಸ್ಥಿತಿ ಎದುರಾಗಿದೆ. ಧಾರವಾಡದ ಹಲವು ಹಳ್ಳಿಗಳಲ್ಲಿ ರೈತರು ಟ್ಯಾಂಕರ್ ಮೂಲಕ ಹೊಲಗಳಿಗೆ ನೀರನ್ನು ಪೂರೈಸ್ತಾ ಇದ್ದಾರೆ. ಜಿಲ್ಲೆಯಲ್ಲಿ ಮಳೆ ಅಭಾವದಿಂದ ಕಂಗಾಲದಂತ ರೈತರು ಬೆಳೆ ರಕ್ಷಣೆಗೆ ನೀರು ಖರೀದಿ ಮಾಡುವಂತ ಪರಿಸ್ಥಿತಿ ಉಂಟಾಗಿದೆ. ಕುಂದಗೋಳ ತಾಲೂಕಿನ ಹಲವು ಗ್ರಾಮಗಳ ರೈತರ ಬವಣೆ ಹೇಳತಿರದಾಗಿದೆ. ಇನ್ನು ಮೆಣಸಿನಕಾಯಿ ಸಸಿ ಒಣಗ್ತಾ ಇರೋದಕ್ಕೆ ರೈತ ಕಂಗಾಲಾಗಿದ್ದು ಪ್ರತಿ ಟ್ಯಾಂಕರ್ಗೆ 500 ರೂಪಾಯಿಗೆ ನೀರನ್ನು ಖರೀದಿ ಮಾಡ್ತಾ ಇದ್ದಾರೆ. ಸದ್ಯ ಮಳೆಗಾಗಿ ಕಾದುಕೊಳ್ತಿದ್ದಾರೆ. ಇದರಲ್ಲಿ ಶಾಸಕ ಶರಣು ಸರಗಾರ ಗೋ ರಕ್ಷಣೆಗೆ ಮುಂದಾಗಿದ್ದಾರೆ. ಬಸವ ಕಲ್ಯಾಣದಲ್ಲಿ ಗೋ ಕಡಿತಾ ಇದ್ದಂಥ ಮಾಹಿತಿ ಮೇರೆಗೆ ಶಾಸಕ ಶರಣು ಸರಗಾರ ದಾಳಿಯನ್ನು ನಡೆಸಿ ಗೋ ಭಕ್ಷಕರ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದರು. ನಗರದ ನಾರಾಯಣಪುರ ಕ್ರಾಸ್ ಬಳಿಯ ನವರಂಗ್ ಥಿಯೇಟರ್ ಹಿಂಭಾಗದಲ್ಲಿ ಈ ಘಟನೆ ನಡೆದಿದೆ. ಯಾವುದೇ ಸ್ಥಳದಲ್ಲಿ ಗೋ ಹಂತಕರಿದ್ರೆ ನನಗೆ ತಿಳಿಸಿ, ನಾನು ಯಾರಿಗೂ ಹೆದರಲ್ಲ, ಗೋ ಭಕ್ಷಕರನ್ನು ಸುಮ್ಮನೆ ಬಿಡಲ್ಲ ಅಂತ ಶಾಸಕರು ವಾಗ್ದಾಳಿಯನ್ನು ಮಾಡಿದ್ದಾರೆ. ಈ ಜಾಗದಾಗ ಹಿಂಗ್ ಮಾಡತ್ತಾರ ನನಗೆ ತಿಳಿಸ್ರಿ. ಬೆಳಗಾವಿಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ, ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ನೇತೃತ್ವದಲ್ಲಿ ಸ್ಮಾರ್ಟ್ ಸಿಟಿ ಯೋಜನೆ ಕಾಮಗಾರಿಗಳ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು. ಸಭೆಯಲ್ಲಿ ಬೆಳಗಾವಿಯ ವ್ಯಾಕ್ಸಿನ್ ಡಿಪೋದಲ್ಲಿ ಅನುಮತಿ ಪಡೆಯದೆ ಕಾಮಗಾರಿ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಮಾರ್ಟ್ ಸಿಟಿ ಎಂಡಿ ವಿರುದ್ಧ DHO FIR ದಾಖಲಿಸಿದ ವಿಚಾರದ ಬಗ್ಗೆಯೂ ಕೂಡ ಚರ್ಚೆ ಆಯಿತು. ಬಳಿಕ ಸತೀಶ್ ಜಾರಕಿಹೊಳಿ ಮಾತನಾಡಿ, ಸಾವಿರ ಕೋಟಿ ಹೋಗ್ತಾ ಇದೆ, ಆದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೂ ನಾನು 20 ಕೋಟಿಗೆ ಜಗಳಾಡಬೇಕಾಗಿದೆ, ಆನೆ ಹೋಗಿದೆ ಬಾಲಕ್ಕೆ ಜಗಳಾಡಬೇಕಾಗಿದೆ ಅಂತ BJP ಶಾಸಕರಿಗೆ ಟಾಂಗ್ ಕೊಟ್ಟರು. ಕಂಪ್ಲೇಂಟ್ ಆಗಿದ್ದು ಅದು ಗಿಡಗಳ ಕಡಿದದ್ದು, ನಮ್ಮನ್ನು ಕೇಳದೆ ಕಟ್ಟಡ ಅಂತ ಅದು ಅವರ ಆರೋಪ. ಅದರಲ್ಲಿ ಪೊಲೀಸರು ಒಂದು ಕಡೆ ತನಿಖೆ, ಇನ್ನೊಂದು ಕಡೆ ಮುಂದುವರಿಬೇಕಾದ್ರೆ ಅವ್ರ ಕಡೆ ಇನ್ನೊಂದು ಸಲ ಸಭೆ ಮಾಡಬೇಕು. ಎಲ್ಲ ಅದು ರಾಜಮಟ್ಟದಲ್ಲೇ ನಿರ್ಣಯ ಆಗಿದೆ. ಅಲ್ಲಿ ಬೆಂಗಳೂರಿನಲ್ಲಿ ರಾಜಮಟ್ಟದಲ್ಲಿ ಎಲ್ಲ ಸ್ಮಾರ್ಟ್ ಸಿಟಿ ಆಲ್ರೆಡಿ 000 ಏನು ಉಳಿದಿಲ್ಲ. ಅದೇ ಮೇಡಮ್ಮು, ನಾವು 20 ಕೋಟಿಗೆ ಜಗಳಾಡ್ತೀವಿ 3 ಮಂದಿ. ಕಂಪ್ಲೇಂಟ್ ಆಗಿದ್ದು ಅದು ಗಿಡಗಳ ಕಡಿದದ್ದು, ನಮ್ಮನ್ನು ಕೇಳದೆ ಕಟ್ಟಡ ಅಂತ ಅದು ಅವರ ಆರೋಪ. ಅದರಲ್ಲಿ ಪೊಲೀಸರು ಒಂದು ಕಡೆ ತನಿಖೆ, ಇನ್ನೊಂದು ಕಡೆ ಮುಂದುವರಿಬೇಕಾದ್ರೆ ಅವ್ರ ಕಡೆ ಇನ್ನೊಂದು ಸಲ ಸಭೆ ಮಾಡಬೇಕು. ಎಲ್ಲ ಅದು ರಾಜಮಟ್ಟದಲ್ಲೇ ನಿರ್ಣಯ ಆಗಿದೆ. ಅಲ್ಲಿ ಬೆಂಗಳೂರಿನ ಹೆಬ್ಬಾಳ ಫ್ಲೈಓವರ್ ರ್ಯಾಂಪ್ ಕಾಮಗಾರಿ ಹಿನ್ನೆಲೆಯಲ್ಲಿ ಹೆಬ್ಬಾಳ ಫ್ಲೈಓವರ್ ಸುತ್ತಮುತ್ತ ಮಾರ್ಗ ಬದಲಾವಣೆಗೆ ಸಂಚಾರಿ ಪೊಲೀಸರು ಸೂಚನೆಯನ್ನು ಕೊಟ್ಟಿದ್ದಾರೆ. ಕಾಮಗಾರಿ ಹಿನ್ನೆಲೆಯಲ್ಲಿ ಹೆಬ್ಬಾಳ ಸಂಚಾರಿ ಪೊಲೀಸ್ ಠಾಣೆಯಿಂದ ಸರ್ವಿಸ್ ರಸ್ತೆ ಬಂದ್ ಮಾಡಲಾಗಿತ್ತು. July 15ರವರೆಗೆ ಕಾಮಗಾರಿ ನಡೆಯಲಿದೆ. ಈ ವೇಳೆ ಹೆಬ್ಬಾಳ ಫ್ಲೈಓವರ್ ಸುತ್ತಮುತ್ತ ಟ್ರಾಫಿಕ್ ಬಿಸಿ ತಟ್ಟಲಿದೆ. ಹೀಗಾಗಿ ವಾಹನ ಸವಾರರು ಪರ್ಯಾಯ ಮಾರ್ಗಗಳನ್ನು ಬಳಸಲಿಕ್ಕೆ ಸೂಚನೆಯನ್ನು ನೀಡಲಾಗಿದೆ. ನಮ್ಮ ಮೆಟ್ರೋ ಸಂಚಾರದಲ್ಲಿ ಇಂದು ವ್ಯತ್ಯಯ ಆಗಲಿದೆ. ಯಾಕಂದರೆ ಟ್ರಿನಿಟಿ ನಿಲ್ದಾಣ ಮತ್ತು MG ರಸ್ತೆಯ ಮೆಟ್ರೋ ಮಾರ್ಗದಲ್ಲಿ ಕಾಮಗಾರಿ ನಡೀತಾ ಇದೆ. ಇನ್ನು MG ರಸ್ತೆಯಿಂದ ಬೈಯಪ್ಪನಹಳ್ಳಿ ಮೆಟ್ರೋ ಮಾರ್ಗದಲ್ಲೂ ಕೂಡ ಮೆಟ್ರೋ ಸಂಚಾರ ಸ್ಥಗಿತವಾಗಲಿದೆ. ಬೆಳಗ್ಗೆ 7 ಗಂಟೆಯಿಂದ 9 ಗಂಟೆವರೆಗೂ ಕೂಡ ಮೆಟ್ರೋ ಸಂಚಾರ ಸ್ಥಗಿತಗೊಳ್ಳಿದ್ದು ಈ ಎರಡೂ ಮಾರ್ಗದಲ್ಲಿ ಮೆಟ್ರೋ ಸಂಚಾರ ಮಾಡೋದಕ್ಕೆ ಸಾಧ್ಯವಾಗಿಲ್ಲ ಅಂತ BMRCL ಮಾಧ್ಯಮ ಪ್ರಕಟಣೆಯನ್ನು ಹೊರಡಿಸಿದೆ. ಅಕ್ರಮ ಆಸ್ತಿ ಗಳಿಕೆ ಪ್ರಕರಣದಲ್ಲಿ ಬಂಧಿತನಾಗಿರುವಂತಹ KRಪುರದ ತಹಶೀಲ್ದಾರ್ ಅಜಿತ್ ಕುಮಾರ್ ರೈಗೆ ಸಂಕಷ್ಟ ಎದುರಾಗಲಿದೆ. ಅವರ ಆಸ್ತಿ ಮೌಲ್ಯ 500 ಕೋಟಿಗೂ ಅಧಿಕವಿರುವಂತಹ ಹಿನ್ನೆಲೆಯಲ್ಲಿ ಅವನಿಗೆ ED ಕಂಟಕ ಎದುರಾಗುವಂತಹ ಸಾಧ್ಯತೆ ಇದೆ. ವಿಚಾರಣೆ ವೇಳೆ ಅಕ್ರಮ ಹಣ ವರ್ಗಾವಣೆ, ತೆರಿಗೆ ವಂಚನೆ ಸೇರಿ ಇನ್ನೂ ಹಲವು ಮಾಹಿತಿ ಲಭ್ಯವಾಗಿದೆ. ಈ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ತನಿಖೆ ಬಳಿಕ ಅಧಿಕಾರಿಗಳು ED ತನಿಖೆಗೆ ಪತ್ರವನ್ನು ಬರೆಯಲಿದ್ದಾರೆ. ED ತನಿಖೆ ವೇಳೆ ಮತ್ತಷ್ಟು ಅಂಶಗಳು ಬಯಲಾಗುವಂತಹ ಸಾಧ್ಯತೆ ಇದೆ ಈ ಭ್ರಷ್ಟ ಅಧಿಕಾರಿಗಳು. ಲಂಚ ಪಡೆಯುವಾಗ ಕಾರ್ಮಿಕ ಇಲಾಖೆ ಅಧಿಕಾರಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಾನೆ. ರಾಣೆಬೆನ್ನೂರು ತಾಲೂಕು ಕಾರ್ಮಿಕ ಇಲಾಖೆ ನಿರೀಕ್ಷಕರು ಮಮತಾಜ್ ಬೇಗಂ ಕಾರ್ಮಿಕ ಇಲಾಖೆ ಕಾರ್ಡ್ ಮಾಡಿಕೊಡಲಿಕ್ಕೆ ಕಾರ್ಮಿಕ ನಾರಾಯಣಪ್ಪನಿಂದ 5,000 ಲಂಚವನ್ನು ಪಡಿತಾ ಇದ್ದಂಥ ಸಂದರ್ಭದಲ್ಲಿ ಹಣ ಸಮೇತ ಸಿಕ್ಕಿಬಿದ್ದಿದ್ದಾಳೆ. ಲೋಕಾಯುಕ್ತ CPI ಆಂಜನೇಯ ನೇತೃತ್ವದಲ್ಲಿ ದಾಳಿ ನಡೆದಿದ್ದು ಈ ಬಗ್ಗೆ ಪ್ರಕರಣ ದಾಖಲಾಗಿದೆ. July 20ರಿಂದ August 11ರವರೆಗೆ ಸಂಸತ್ ಮುಂಗಾರು ಅಧಿವೇಶನ ನಡೆಯಲಿದೆ. ಹಳೆಯ ಸಂಸತ್ ಭವನದಲ್ಲೇ ಕಲಾಪ ಆರಂಭವಾಗಲಿದ್ದು ನಂತರ ಹೊಸ ಭವನದಲ್ಲಿ ಮುಂದುವರಿಯುವಂತಹ ಸಾಧ್ಯತೆ ಇದೆ. ಶಾಸಕಾಂಗ ವ್ಯವಹಾರಗಳು ಹಾಗೂ ಇತರ ಉತ್ಪಾದಕ ಚರ್ಚೆಗಳಿಗೆ
ಕೊಡುಗೆ ನೀಡುವಂತೆ ಎಲ್ಲ ಪಕ್ಷಗಳಿಗೆ ಮೋದಿ ಕರೆಯನ್ನು ಕೊಟ್ಟಿದ್ದಾರೆ. ಬೆಲೆ ಏರಿಕೆ, ಏಕರೂಪ ನಾಗರಿಕ ಸಂಹಿತೆ ಕಾನೂನು ಸೇರಿದಂತೆ ಹಲವು ವಿಚಾರಗಳನ್ನು ಹಿಡಿದು ಕೇಂದ್ರ ಸರ್ಕಾರದ ಮೇಲೆ ಮುಗಿಬೀಳಲಿಕ್ಕೆ ವಿಪಕ್ಷಗಳು ಸಜ್ಜಾಗಿದ್ದಾರೆ. ಇನ್ನೂರ 92 ಪ್ರಯಾಣಿಕರನ್ನ ಬಲಿ ಪಡೆದಂಥ ಒಡಿಶಾ ರೈಲು ದುರಂತದಲ್ಲಿ ಹೊರಗಿನವರ ಕೈವಾಡದ ಕುರಿತು ಎದ್ದಿದ್ದಂಥ ಅನುಮಾನಗಳನ್ನು ರೈಲ್ವೆ ಸುರಕ್ಷತಾ ಆಯುಕ್ತರು ತಳ್ಳಿಹಾಕಿದ್ದಾರೆ. ಜೂನ್ 2 ಈ ದುರ್ಘಟನೆಗೆ ಎರಡು ಇಲಾಖೆಯ ಸಿಬ್ಬಂದಿಯ ಎಡವಟ್ಟೆ ಕಾರಣ ಅಂತ ದೂಷಿಸಿದ್ದಾರೆ. ರೈಲು ದುರಂತದ ಕುರಿತು ತನಿಖೆ ನಡೆಸಿ ವರದಿಯನ್ನು ರೈಲ್ವೆ ಮಂಡಳಿಗೆ ಸುರಕ್ಷತಾ ಆಯುಕ್ತರು ಸಲ್ಲಿಕೆ ಮಾಡಿದ್ದಾರೆ. ಈಗಾಗಲೇ ಸಿಬಿಐ ತನಿಖೆ ಕೂಡ ನಡೀತಾ ಇರುವಂಥ ಕಾರಣ ಈ ವರದಿ ಬಗ್ಗೆ ಅಧಿಕೃತ ಯಾವುದೇ ಮಾಹಿತಿಯನ್ನು ಬಹಿರಂಗಪಡಿಸಿಲ್ಲ. ರೈಲ್ವೆಯ ಸಿಗ್ನಲಿಂಗ್ ಹಾಗೂ ಕಾರ್ಯನಿರ್ವಹಣೆ ವಿಭಾಗದ ಸಿಬ್ಬಂದಿನೇ ಈ ದುರಂತಕ್ಕೆ ಹೊಣೆಗಾರರು ಅಂತ ಆಯುಕ್ತರು ಹೇಳಿದ್ದಾರೆ ಅಂತ ಹೇಳಲಾಗ್ತದೆ. ಪ್ರಧಾನಿ ಮೋದಿ ಮಧ್ಯಪ್ರದೇಶದ ಶಹದೋಲ್ ಜಿಲ್ಲೆಯ ಪಕಾರಿಯಾ ಗ್ರಾಮಕ್ಕೆ ಭೇಟಿಯನ್ನು ನೀಡಿದರು. ಅಲ್ಲಿನ ಬುಡಕಟ್ಟು ಸಮುದಾಯದ ಮುಖಂಡರು, ಸ್ವಸಹಾಯ ಗುಂಪುಗಳು ಹಾಗೂ ಗ್ರಾಮ ಫುಟ್ಬಾಲ್ ಕ್ಲಬ್ ಕ್ಯಾಪ್ಟನ್ಗಳೊಂದಿಗೆ ಸಂವಾದವನ್ನು ನಡೆಸಿದರು. ಕೇಂದ್ರ ಯೋಜನೆಗಳ ಲಾಭಗಳ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡರು. ಬಳಿಕ ಮಾತನಾಡಿದಂಥ ಮೋದಿ ಕಾಂಗ್ರೆಸ್ ಗ್ಯಾರಂಟಿಗಳ ವಿರುದ್ಧ ಮತ್ತೆ ವಾಗ್ದಾಳಿಯನ್ನು ನಡೆಸಿದರು. ಕಾಂಗ್ರೆಸ್ ಸೇರಿದಂತೆ ಕುಟುಂಬ ಕೇಂದ್ರಿತ ರಾಜಕೀಯ ಪಕ್ಷಗಳು ನೀಡ್ತಾ ಇರುವಂಥ ನಕಲಿ ಗ್ಯಾರಂಟಿಗಳ ಬಗ್ಗೆ ಎಚ್ಚರಿಕೆ ವಹಿಸುವಂತೆ ಜನರಲ್ಲಿ ಮನವಿಯನ್ನು ಮಾಡಿದ್ದಾರೆ. ಗರೀಬ್ ಕಲ್ಯಾಣ ಯೋಜನಾ 80 ಕರೋಡ್ ಸೇ ಜ್ಯಾದಾ ಲೋಕೋ ಮುಫ್ತ ರಾಶನ್ ಕಿ ಗ್ಯಾರಂಟಿ ಮಿಲಿ ಹೈ, ಮುಫ್ತ ರಾಶನ್ ಮಿಲ್ ರಹಾ ಹೈ, ವೋ 70 ಸಾಲೋ ಮೇ ಗರೀಬ್ ಕೋ ಮಹಂಗೇ ಇಲಾಜ್ ಸೇ ಛುಟಕಾರಾ ದಿಲಾನೆ ಕಿ ಗ್ಯಾರಂಟಿ ನಹೀ ದೇ ಸಕೆ, ಲೇಕಿನ್ ಆಯುಷ್ಮಾನ್ ಯೋಜನಾ ಸೇ 50 ಕರೋಡ್ ಲಾಭಾರ್ಥಿಯೋ ಕೋ ಸ್ವಾಸ್ಥ್ಯ ಬೀಮಾ ಕಿ ಗ್ಯಾರಂಟಿ ಮಿಲಿ ಹೈ, ವೋ 70 ಸಾಲೋ ಮೇ ಮಹಿಳಾಓ ಕೋ ಧುವೇ ಸೇ ಛುಟಕಾರಾ ದಿಲಾನೆ ಕಿ ಗ್ಯಾರಂಟಿ ನಹೀ ದೇ ಸಕೆ, ಲೇಕಿನ್ ಉಜ್ವಲಾ ಯೋಜನಾ ಸೇ ಗರೀಬ್ 10 ಕರೋಡ್ ಮಹಿಳಾಓ ಕೋ. ಫ್ರಾನ್ಸ್ ದಗದಗಿಸ್ತಾ ಇದೆ. 17 ವರ್ಷದ ಮುಸ್ಲಿಂ ಬಾಲಕನನ್ನು ಪೊಲೀಸರು ಹತ್ಯೆಗೈದಿದ್ದಕ್ಕೆ ಶುರುವಾದಂಥ ಆಕ್ರೋಶ ಇಡೀ ದೇಶದಾದ್ಯಂತ ಆವರಿಸಿದೆ. 4 ದಿನ ಕಳೆದರೂ ಕೂಡ ಹಿಂಸಾಚಾರ ನಿಯಂತ್ರಣಕ್ಕೆ ಬರ್ತಾ ಇಲ್ಲ. 5ನೇ ದಿನವೂ ಕೂಡ ವ್ಯಾಪಕ ಹಿಂಸೆ ಮುಂದುವರೆದಿದ್ದು 250ಕ್ಕೂ ಹೆಚ್ಚು ಕಾರುಗಳು ಕಟ್ಟಡಗಳಿಗೆ ಬೆಂಕಿ ಹಚ್ಚಲಾಗಿದೆ. ಅಂಗಡಿ ಮಳಿಗೆಗಳನ್ನು ಲೂಟಿ ಮಾಡಲಾಗ್ತಾ ಇದೆ. ಅಲ್ಜೀರಿಯಾ ಮೂಲದ ನೆಹಾಲ್ ಹತ್ಯೆ ಬೆನ್ನಲ್ಲೇ ನಿರಾಶ್ರಿತ ಮುಸ್ಲಿಮರು ಇರುವಂಥ ಬರುಮಾಲ್ಗಳ ಮೇಲೆ ದಾಳಿಯನ್ನು ಮಾಡಿದ್ದಾರೆ. ಸಿಕ್ಕ ವಸ್ತುಗಳನ್ನು ಹೊತ್ತೊಯ್ತಾ ಇದ್ದಾರೆ. ಮಕ್ಕಳನ್ನ ಮನೆಯಿಂದ ಹೊರಬಿಡಬೇಡಿ ಅಂತ ಪೋಷಕರಿಗೆ ಮನವಿಯನ್ನು ಮಾಡಲಾಗಿದೆ. ಆನ್ಲೈನ್ ಗೇಮ್ ಚಟ ಹಿನ್ನೆಲೆಯಲ್ಲಿ ಲಕ್ಷಾಂತರ ರೂಪಾಯಿ ಕಳೆದುಕೊಂಡಂತ ಯುವಕ ಆತ್ಮಹತ್ಯೆ ಮಾಡಿಕೊಂಡಂತಹ ಘಟನೆ ಶಿರಸಿ ತಾಲೂಕಿನ ಕುಳವೆ ಬಳಿ ನಡೆದಿದೆ. 37 ವರ್ಷದ ವಿಜೇತ ಶಾಂತರಾಮ ಹೆಗಡೆ ಎಂಬಾತ ಆನ್ಲೈನ್ ಗೇಮ್ನಲ್ಲಿ ಸುಮಾರು 65 ಲಕ್ಷ ರೂಪಾಯಿಗೂ ಹೆಚ್ಚಿನ ಹಣವನ್ನು ಕಳೆದುಕೊಂಡಿದ್ದ. ಈ ಹಿನ್ನೆಲೆಯಲ್ಲಿ ಡೆತ್ ನೋಟ್ ಬರೆದಿಟ್ಟು ನೇಣಿಗೆ ಶರಣಾಗಿದ್ದಾನೆ. ಈತ ಬೆಂಗಳೂರಿಗೆ ಬರ್ತೇನೆ ಅಂತ ಹೇಳಿ ಮನೆಯಿಂದ ಹೊರಟು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾನೆ. ಈ ಘಟನೆ ಸಂಬಂಧ ಶಿರಸಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸರ್ಕಾರಿ ಶಾಲಾ ಮಕ್ಕಳ ಮಧ್ಯಾಹ್ನದ ಬಿಸಿಯೂಟದಲ್ಲಿ ಹಲ್ಲಿ ಪತ್ತೆಯಾಗಿದ್ದು ಅದೇ ಊಟವನ್ನು ಮಕ್ಕಳು ಸೇವಿಸಿ ಅಸ್ವಸ್ಥರಾಗಿದ್ದಾರೆ. ರಾಯಚೂರಿನ ಅಪ್ಪನ ದೊಡ್ಡಿಯಲ್ಲಿ ಈ ಘಟನೆ ನಡೆದಿದೆ. ಅಸ್ವಸ್ಥ 3 ವಿದ್ಯಾರ್ಥಿಗಳಿಗೆ ರಿಮ್ಸ್ ಯಾಪಲದಿನ್ನಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತದೆ. ಘಟನೆಯ ಸಂಬಂಧ 3 ಅಡುಗೆ ಸಿಬ್ಬಂದಿಯನ್ನು ವಜಾ ಮಾಡಲಾಗಿದೆ. ಶಾಲೆ ಮುಖ್ಯೋಪಾಧ್ಯಾಯರು ಸೇರಿದಂತೆ 3 ಶಿಕ್ಷಕರಿಗೆ DDPI ವೃಷಭೇಂದ್ರಯ್ಯ ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಕೆಎಂಎಂ ಸಂಸ್ಥೆಯ ಹಾಲಿನ ಟ್ಯಾಂಕರ್ ಪಲ್ಟಿಯಾಗಿದೆ. 1000 ಲೀಟರ್ ಹಾಲು ಪೋಲಾಗಿರುವಂತಹ ಘಟನೆ ಗದಗ ಜಿಲ್ಲೆ ನರಗುಂದ ತಾಲೂಕಿನ ಶಿರೋಳ ಗ್ರಾಮದ ಬಳಿ ನಡೆದಿದೆ. ಚಾಲಕನ ನಿಯಂತ್ರಣ ತಪ್ಪಿ ಟ್ಯಾಂಕರ್ ಪಲ್ಟಿಯಾಗಿದ್ದು ಅದೃಷ್ಟವಶಾತ್ ಚಾಲಕ ಹಾಗೂ ಕ್ಲೀನರ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಕೊಣ್ಣೂರ ಗ್ರಾಮದಿಂದ ಹಾಲು ತುಂಬಿಸಿಕೊಂಡು ಶಿರೋಳ ಗ್ರಾಮಕ್ಕೆ ಹೋಗುವಾಗ ಟ್ಯಾಂಕರ್ ಪಲ್ಟಿಯಾಗಿದೆ. ಕಾರವಾರ ಭಾಗದಲ್ಲಿ ಭಾರಿ ಮಳೆಯಿಂದ ಚೆಂಡಿಯ ಅರಗ ಗ್ರಾಮದಲ್ಲಿ ಕೃತಕ ನೆರೆ ಸೃಷ್ಟಿಯಾಗಿದೆ. ನೌಕಾನೆಲೆ 2ನೇ ಹಂತದ ಕಾಮಗಾರಿ ಹಿನ್ನೆಲೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ಅಗಲೀಕರಣ ಯೋಜನೆಯಿಂದ ನೀರು ಆಚೆ ಈಚೆ ಹೋಗಿಲ್ಲ. ಮಳೆ ನೀರು ನದಿ ಮೂಲಕ ಸಮುದ್ರ ಸೇರಲಾಗದೆ ಜನವಸತಿ ಪ್ರದೇಶ ಮತ್ತು ಕೃಷಿ ಗದ್ದೆಗೆ ನುಗ್ಗಿದೆ. ಇದರಿಂದ ಕಳೆದ 4-5 ವರ್ಷದಿಂದ ಚೆಂಡಿಯ ಅರಗ ಗ್ರಾಮದಲ್ಲಿ ಕೃತಕ ನೆರೆ ಸೃಷ್ಟಿಯಾಗ್ತಾ ಇದೆ. ಈ ಮುನ್ನ ಮಳೆ ಸುರಿದರೂ ಕೂಡ ಏನೂ ಸಮಸ್ಯೆ ಆಗ್ತಾ ಇರಲಿಲ್ಲ. ಆದರೆ ಈಗ ನೌಕಾನೆಲೆ 2ನೇ ಹಂತದ ಕಾಮಗಾರಿ ಮತ್ತು ರಸ್ತೆ ಅಗಲೀಕರಣದಿಂದ ಭಾರಿ ಅವಾಂತರ ಸೃಷ್ಟಿಯಾಗ್ತಾ ಇದ್ದು ನೌಕಾನೆಲೆಗೆ ಗ್ರಾಮಸ್ಥರು ಹಿಡಿಶಾಪವನ್ನು ಹಾಕ್ತಿದ್ದಾರೆ. ಒಕ್ಕಲಿಗ ಪರಿಷತ್ ಆಫ್ ಅಮೆರಿಕಾದ 17ನೇ ಸಮ್ಮೇಳನ ನಡೀತು. 1991 ಒಕ್ಕಲಿಗ ಸಮುದಾಯದ ಜನರು ಅಮೆರಿಕಾದಲ್ಲಿ ಸಂಘಟನೆ ಕಟ್ಕೊಂಡು ಕನ್ನಡದ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕಾರ್ಯಕ್ರಮದಲ್ಲಿ ಆದಿಚುಂಚನಗಿರಿ ಮಹಾಸಂಸ್ಥಾನದ ನಿರ್ಮಲಾನಂದ ಸ್ವಾಮೀಜಿ, DCM DK ಶಿವಕುಮಾರ್, ರಾಜ್ಯ ಕೃಷಿ ಸಚಿವ ಚಲರಾಯಸ್ವಾಮಿ ವರ್ಚುವಲ್ ಮೂಲಕ ಭಾಗವಹಿಸಿದರು. ಕಾರ್ಯಕ್ರಮದ ವಿಶೇಷ ಅಂದರೆ
ಕರ್ನಾಟಕದ ಶಕ್ತಿ ಸೌಧ ವಿಧಾನಸೌಧದ ಪ್ರತಿಕೃತಿ ನಿರ್ಮಿಸಲಾಗಿತ್ತು. 16 ಫೀಟ್ ಉದ್ದ 8 ಫೀಟ್ ಎತ್ತರದ ವಿಧಾನಸೌಧ ಗಮನ ಸೆಳೆಯಿತು. ಈ ಕಾರ್ಯಕ್ರಮದಲ್ಲಿ ಕನ್ನಡದ ಕಂಪು ಚೆಲ್ಲಿತು. ಕನ್ನಡಿಗ ಸಾಧಕರನ್ನು ಅಮೆರಿಕದಲ್ಲಿ ಪರಿಚಯಿಸುವಂತಹ ಕೆಲಸವೂ ಕೂಡ ನಡೆದಿದೆ. ರಸ್ತೆಯಲ್ಲಿ ಧರ್ಮಕ್ಕಾಗಿ ರಕ್ತ ಹರಿಸುವಂಥದ್ದು ಧರ್ಮವಲ್ಲ, ರಸ್ತೆಯಲ್ಲಿ ಒದ್ದಾಡುವವನಿಗೆ ರಕ್ತ ನೀಡುವಂಥದ್ದು ಧರ್ಮ ಅಂತ ಕೊಪ್ಪಳದ ಶ್ರೀ ಗವಿಸಿದ್ದೇಶ್ವರ ಸ್ವಾಮೀಜಿ ಹೇಳಿದರು. ಕುಕನೂರು ತಾಲೂಕಿನ ಬಾನಾಪುರದಲ್ಲಿ ಮಸೀದಿ ಉದ್ಘಾಟನೆ ವೇಳೆ ಶ್ರೀಗಳು ಮಾತನಾಡಿ, ಕೇವಲ 5 ಕುಟುಂಬಗಳಿರುವಂಥ ಖಾನಾಪುರದಲ್ಲಿ ಎಲ್ಲ ಧರ್ಮದವರು ಸೇರಿ ಮಸೀದಿಯನ್ನು ನಿರ್ಮಿಸಿದ್ದಾರೆ. ಗುಡಿ ಮಂದಿರಕ್ಕೆ ಹೋಗಿ ಬಾಳೆ ನೈವೇದ್ಯ ಮಾಡಿ ಹಣ್ಣು ತಿಂದು ಸಿಪ್ಪೆ ಬಿಸಾಡುವಂಥ ಧರ್ಮವಲ್ಲ, ಇನ್ನೊಬ್ಬರ ಮನಸ್ಸಿಗೆ ನೋವು ಮಾಡದೆ ಇರುವಂಥದ್ದು ಧರ್ಮ ಅಂತ ಹೇಳಿದರು. ದೊಡ್ಡದಾಗಿ ರಸ್ತೆ ಮೇಲೆ ರಕ್ತ ಸುರಿಸುವವರ ಧರ್ಮ ಅಂತಾಗೋದಿಲ್ಲ. ನಿಜವಾದ ಧರ್ಮ ಅಂತಾರೆ ಯಾರಂದ್ರೆ, ಧರ್ಮದ ಸಲುವಾಗಿ ರಸ್ತೆಯೊಳಗೆ ದೊಡ್ಡದಾಡಿ ರಸ್ತೆಯೊಳಗೆ ರಕ್ತ ಸುರಿಸುವವರಿಗಿಂತ ಆಸ್ಪತ್ರೆಗೆ ರಕ್ತ ಇಲ್ಲದ ರೋಗಿಗಳು ಬಂದು ರಕ್ತ ಕೊಟ್ಟು ಬರ್ತಾರಲ್ಲ, ಅವ ನಿಜವಾದ ಧರ್ಮ. ಅಂಗನವಾಡಿ ಅಂದರೆ ಮೂಗು ಮುರಿಯುವಂಥವರೇ ಹೆಚ್ಚು, ಅಲ್ಲೇನು ಸೌಕರ್ಯ ಇರಲ್ಲ ಅಂತಾರೆ. ಆದರೆ ವಿಜಯಪುರದ ಲೋಹಗಾವ ಗ್ರಾಮದ ಅಂಗನವಾಡಿ ನೋಡಿದರೆ ಖುಷಿ ಆಗುತ್ತೆ. ಇದು ನೋಡೋಕೆ ಹಳೆ ಕಟ್ಟಡವಾದರೂ ಕೂಡ ಇಲ್ಲಿ ಎಲ್ಲ ಸೌಲಭ್ಯಗಳು ಕೂಡ ಇದ್ದಾವೆ. ಗ್ರಾಮದ ಸುತ್ತಲೂ ಕೂಡ ಖಾಸಗಿ ಕಾನ್ವೆಂಟ್ ಇದ್ದರೂ ಕೂಡ ಜನ ಮಕ್ಕಳನ್ನು ಈ ಅಂಗನವಾಡಿಗೆ ಕಳಿಸ್ತಾರೆ. ಇಲ್ಲಿನ ಮಕ್ಕಳಿಗೆ ಖಾಸಗಿ ಶಾಲೆಗಳಲ್ಲಿ ಇರುವಂತೆ ಬೆಂಚು, ಆಟದ ಸಾಮಗ್ರಿ, ಆಟದ ಜೊತೆಗೆ ಪಾಠ ಎಲ್ಲವೂ ಕೂಡ ಇದೆ. ಇದು ಬಡವರ ಮಕ್ಕಳಿಗಾಗಿನೇ ಇರುವಂಥ ಅಂಗನವಾಡಿ. ಮೊದಲು ಈ ಅಂಗನವಾಡಿಗೆ 5-10 ಮಕ್ಕಳು ಮಾತ್ರ ಬರ್ತಾಯಿದ್ರು, ಆದರೆ ಇದೀಗ 30ಕ್ಕೂ ಅಧಿಕ ಮಕ್ಕಳು ಬರ್ತಾ ಇದ್ದಾರೆ. ಹಿರಿಯ ಅಧಿಕಾರಿಗಳು ಸಹ ಈ ಅಂಗನವಾಡಿಗೆ ಭೇಟಿಯನ್ನು ನೀಡಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಚಿನ್ನದ ಪದಕ ಗೆದ್ದಂಥ ಭಾರತದ ಜಾವೆಲಿನ್ ಥ್ರೋ ಪಟು ನೀರಜ್ ಚೋಪ್ರಾ ಮತ್ತೊಂದು ಸಾಧನೆಯನ್ನು ಮಾಡಿದ್ದಾರೆ. ಸ್ವಿಟ್ಜರ್ಲ್ಯಾಂಡ್ನಲ್ಲಿ ನಡೆದಂಥ ಡೈಮಂಡ್ ಲೀಗ್ನಲ್ಲಿ ಚಿನ್ನದ ಪದಕ ಗೆಲ್ಲುವ ಮೂಲಕ ಸತತ 2ನೇ ಬಾರಿಗೆ ಡೈಮಂಡ್ ಲೀಗ್ ಗೆದ್ದಂಥ ಕೀರ್ತಿಗೆ ಭಾಜನರಾಗಿದ್ದಾರೆ. ಸಾಫ್ ಕಪ್ ಫುಟ್ಬಾಲ್ ಚಾಂಪಿಯನ್ಶಿಪ್ನಲ್ಲಿ ಸುನಿಲ್ ಛತ್ರಿ ನಾಯಕತ್ವ ಭಾರತ ತಂಡ 13ನೇ ಬಾರಿಗೆ ಫೈನಲ್ಗೆ ಲಗ್ಗೆ ಇಟ್ಟಿದೆ. ಸಾಫ್ ಕಪ್ನಲ್ಲಿ 8 ಬಾರಿ ಭಾರತ ತಂಡ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ. 9ನೇ ಬಾರಿ ಪ್ರಶಸ್ತಿ ಮೇಲೆ ಕಣ್ಣಿಟ್ಟಿರುವಂಥ ಭಾರತ ಸೆಮಿಫೈನಲ್ನಲ್ಲಿ ಲೆಬನಾನ್ ವಿರುದ್ಧ ಪೆನಾಲ್ಟಿ ಶೂಟೌಟ್ನಲ್ಲಿ 4-2 ಗೋಲುಗಳಿಂದ ಗೆದ್ದು ಪ್ರಶಸ್ತಿ ಸುತ್ತಿಗೆ ಲಗ್ಗೆ ಇಟ್ಟಿದೆ. 2 ಬಾರಿಯ ಚಾಂಪಿಯನ್ ವೆಸ್ಟ್ ಇಂಡೀಸ್ ಈ ವರ್ಷ ಭಾರತದಲ್ಲಿ ನಡೆಯಲಿರುವಂಥ ICC ಏಕದಿನ ವಿಶ್ವಕಪ್ನಿಂದ ಹೊರಬಿದ್ದಿದೆ. ಸ್ಕಾಟ್ಲ್ಯಾಂಡ್ ವಿರುದ್ಧ ಸೋಲುವ ಮೂಲಕ ವಿಂಡೀಸ್ ವಿಶ್ವಕಪ್ನಿಂದ ಹೊರಬಿದ್ದಿದೆ. 2023ರ ICC ಏಕದಿನ ವಿಶ್ವಕಪ್ಗೆ ಅರ್ಹತೆ ಪಡೆಯಲಿಕ್ಕೆ ವೆಸ್ಟ್ ಇಂಡೀಸ್ ತಂಡ ವಿಫಲವಾಗಿದೆ. 1975 ಮತ್ತು 1979ರ ಚಾಂಪಿಯನ್ ವಿಂಡೀಸ್ 48 ವರ್ಷಗಳ ಇತಿಹಾಸದಲ್ಲಿ ಸೀಮಿತ ಓವರ್ಗಳ ಕ್ರಿಕೆಟ್ನಲ್ಲಿ 10 ತಂಡದಿಂದ ಹೊರಬಿದ್ದಿದ್ದು ಇದೇ ಮೊದಲು. ವಿಶ್ವವೀಕ್ಷಣದವರೆಗಿನ 30 ನಿಮಿಷ 30 ಸುದ್ದಿ ಮತ್ತಷ್ಟು ಸುದ್ದಿಗಳನ್ನು 8 ಗಂಟೆಯ ಟಾಪ್ 18 ಅಟ್ 8 ಅಲ್ಲಿ ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಾಲ ನಿಮ್ಮದು.